ನಿಪ್ಪಾನಿ ಗಣೇಶೋತ್ಸವಕ್ಕೆ ಗ್ರೀನ್ ಸಿಗ್ನಲ್, ಆದರೆ ಜಿಲ್ಲಾಡಳಿತದ ನಿಯಮ ಪಾಲಿಸಲು ಖಡಕ್ ಸೂಚನೆ. ಬೆಳಗಾವಿ ಜಿಲ್ಲೆ ನಿಪ್ಪಾನಿ ಪಟ್ಟಣದ ಶಹರ್ ಬಿಸಿಎಸ್ ಚೌಕ್ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಗಳ ಸಾರ್ವಜನಿಕ ಮಂಡಳಗಳ ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರದ ನಿಯಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಈ ವರ್ಷ ಗಣೇಶೋತ್ಸವವನ್ನು ಆಚರಣೆಗೆ ಕೆಲ ನಿರ್ಬಂಧ ಹೇರಿ ಉತ್ಸವವನ್ನು ಆಚರಿಸಲು ಮಂಡಳಿಗಳಿಗೆ ಜಿಲ್ಲಾಡಳಿತ ಆದೇಶ ನೀಡಿದೆ. ಸಾರ್ವಜನಿಕ ಸ್ಥಳಗಳ ಬದಲಿಗೆ ದೇವಸ್ಥಾನದಲ್ಲಿ ಮನೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಗಣೇಶ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದರೆ ಗಣೇಶ ವಿಸರ್ಜನೆ ಮಾಡಲು ಮುಂದಿನ ವರ್ಷದವರೆಗೆ ಕಾಯಬೇಕು ಎನ್ನುವ ನಿರ್ಬಂಧ ಹೇರಲಾಗಿದೆ. ಜೊತೆಗೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿ ವೀಕ್ಷಣೆಗೆ ಆನ್ಲೈನ್ ವ್ಯವಸ್ಥೆ ಮಾಡಲು ಸೂಚನೆ ನೀಡಲಾಗಿದೆ. ಆದರೆ ಇದೆಲ್ಲವೂ ಗಣೇಶ ಉತ್ಸವ ಮಂಡಳಿಗೆ ದೊಡ್ಡ ಸವಾಲಾಗಿದೆ. ಈ ಸಂದರ್ಭದಲ್ಲಿ ಸಿಪಿಐ ಸಂತೋಷ್ ನಾಯಕ್, ಪಿಎಸ್ಐ ಅನಿಲ್ ಕುಮಾರ್, ಪಿಎಸ್ಐ ಬಿಎಸ್ ತಳವಾರ್ ಸೇರಿದಂತೆ ಮುಂತಾದವರು ಗಣೇಶ ಉತ್ಸವ ಮಂಡಳದವರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಇಪ್ಪತ್ತೆರಡರಿಂದ ಪ್ರತಿಷ್ಠಾಪನೆ ಆಗ್ತಾ ಇದೆ, ಆದರೆ ನಿಮ್ಮ ಮಾತನ್ನ ಬಹಳ ಬಹಳ ನೋವಿನಿಂದ ನಾನು ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಗಣೇಶ ಹಬ್ಬ ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗ್ತಿತ್ತು. ಆದರೆ ಈ ಕಳೆದ ಮಾರ್ಚ್ ತಿಂಗಳಿನಿಂದ ಈ ನಮ್ಮ ದೇಶಕ್ಕೆ ಮತ್ತು ಅದರ ಜೊತೆ ಜೊತೆಗೆ ಜಗತ್ತಿಗೂ ಕೂಡ ಕೊರೋನಾ ಅಂತ ಒಂದು ಮಹಾಮಾರಿಯ ಅಟ್ರಾಸ ನಡೀತಾ ಇದೆ. ಜನರು ಕೊರೋನಾ ಪೀಡಿತರಾಗಿದ್ದಾರೆ, ಸಾವಿರಾರು ಜನ ಇದರಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಆ ಮಹಾಮಾರಿಯ ಬಂದಿರುವಂಥ ಒಂದು ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳಿನಿಂದ ಇಲ್ಲಿವರೆಗೆ ಆದಂಥ ಎಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರದ ಒಂದು ನಿರ್ಧಾರ ಇದೆ. ಏನಂತಂದರೆ ಈ ವರ್ಷ ಕೂಡ ಸಾರ್ವಜನಿಕರ ಜಾಸ್ತಿ ಇನ್ವಾಲ್ವ್ಮೆಂಟ್ ಅಂತ ಹೇಗೆ ಮಾಡ್ತೀವಿ, ಅದೇ ಥರ ಈ ಸಲನೂ ಕೂಡ ಗಣೇಶ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡೋಹಾಗಿಲ್ಲ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದೆ. ಸೊ ಅದರಂತೆ ನಿನ್ನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಸರ್ಕಾರದ ಒಂದು ನಿರ್ದೇಶನದಂತೆ, ಸರ್ಕಾರದ ಸೂಚನೆಯಂತೆ ನಿನ್ನೆ ಆದೇಶವನ್ನು ಹೊರಡಿಸಿದ್ದಾರೆ ಸನ್ಮಾನ್ಯ ಡಿ ಸಿ ಬೆಳಗಾವಿ ಸಾಹೇಬ್. ಸೊ ಅದಕ್ಕಾಗಿ ಈ ವರ್ಷ 2020 ಸಾಲಿನ ಗಣೇಶೋತ್ಸವ ಸಾರ್ವಜನಿಕವಾಗಿ ಆಚರಣೆ ಮಾಡುವಾಗಿಲ್ಲ, ಸಾರ್ವಜನಿಕ ಗಣೇಶ ಆಚರಣೆ ಮಾಡೋಹಾಗಿಲ್ಲ. ಆದರೆ ಜನರ ಒಂದು ಭಾವನೆಗಳನ್ನು, ಜನರ ಒಂದು ಭಕ್ತಿ ಭಾವನೆಯನ್ನು, ಜನರ ಒಂದು ಈ ಹಬ್ಬದ ಜೊತೆ ಇರುವಂಥ ಒಂದು ಭಾವನಾತ್ಮಕ ಸಂಬಂಧವನ್ನು ಗಮನದಲ್ಲಿಟ್ಟು ಕೆಲವೊಂದು ಭಾಳಷ್ಟು ಕಟ್ಟಳೆಗಳನ್ನು, ಭಾಳಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿಬಿಟ್ಟು ಆಚರಣೆ ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವ್ರು ಯಾವ್ಯಾವ ರೆಸ್ಟ್ರಿಕ್ಷನ್ ಅನ್ನೋದ್ರ ಬಗ್ಗೆ ಈಗ ವಿಸ್ತಾರವಾಗಿ ನಿಮಗೆ ಹೇಳಿದ್ದಾರೆ. ಈ ಮೊದಲು ನಾವೇನು ಮಾಡ್ತಿದ್ವಿ, ನಿಪ್ಪ ಸಾರ್ವಜನಿಕ ಸ್ಥಳಗಳು ಯಾವ ಅಲ್ಲಿ ನಾವು ಗಣೇಶ ಮೂರ್ತಿಗಳನ್ನು ವರ್ಷ ಏನ್ ಮಾಡ್ತಿದ್ರಿ, ಎಲ್ಲರೂ ಸಾರ್ವಜನಿಕವಾಗಿ ಗಣಪತಿ ಕೂಡಿಸ್ಬಿಟ್ಟು 5 ದಿನಕ್ಕೂ 7 ದಿನಕ್ಕೂ 11 ದಿನಕ್ಕೂ ಗಣೇಶ ಮೂರ್ತಿಗಳನ್ನ ಯಾರು ಕೂಡ ಪ್ರತಿಷ್ಠಾಪನೆ ಮಾಡುವಾಗಿಲ್ಲ, ಪ್ರತಿಷ್ಠಾಪಿಸುವಾಗಿಲ್ಲ. ಅದರ ಬದಲಾಗಿ ನಿಮ್ಮ ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಮುಖ್ಯವಾಗಿ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲಿ 4 ಅಡಿಗಿಂತ ಕಡಿಮೆ ಇರತಕ್ಕಂತ ಮೂರ್ತಿಯನ್ನ, 4 ಅಡಿಕಿನ ಕಡಿಮೆ ಇರಬೇಕದು, ಆ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕು. ಆ ಮೂರ್ತಿ ಪ್ರತಿಷ್ಠಾಪಿಸುವಾಗ ಅದನ್ನು ಪ್ರತಿ ವರ್ಷ ಏನು ಮಾಡ್ತಿದ್ವಿ, ಗಣೇಶ ತರುವಾಗಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆಗೆ ಕಳಿಸುವಾಗಲಿ ಏನು ಮೆರವಣಿಗೆ ಮಾಡ್ತಾ ಇದ್ರಿ, ಡಾಲ್ಬಿ ಹಚ್ತಾ ಇದ್ರಿ, ಮತ್ತು ಇನ್ನಿತರ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಬಟ್ ಈ ವರ್ಷ ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ಮಾಡುವಾಗಿಲ್ಲ, ಮೆರವಣಿಗೆ ಅದು ಗಣೇಶ ಪ್ರತಿಷ್ಠಾಪನೆ ಮಾಡುವಾಗಲಿ ವಿಸರ್ಜನೆ ಮಾಡುವಾಗಲಿ ಮತ್ತು ಗಣೇಶ ಮೂರ್ತಿ ಕೂಡಿಸುವಾಗಲೂ ಕೂಡ ನೀವೇನೋ ಮನೋರಂಜನೆ ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ, ಈ ವರ್ಷ ಯಾವುದೇ ಕಾರ್ಯಕ್ರಮನ ಮಾಡುವಾಗಿಲ್ಲ. ಕೇವಲ ಗಣೇಶ ಮೂರ್ತಿನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಅದನ್ನು 5 ದಿನ ಪೂಜೆ ಮಾಡಬೇಕು. ಪೂಜೆ ಮಾಡಿದ ಮೇಲೆ ಸಂಕ್ಷಿಪ್ತವಾಗಿ 4-5 ಜನ ಕೊಡ್ಬಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಆ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಬರಬೇಕು. ಮತ್ತು ಮನೆಯಲ್ಲಿ 2 ಅಡಿಗಿನ ಕಡಿಮೆ ಇರ್ತಕ್ಕಂಥ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮನೆಯಲ್ಲಿನೇ ಕೂಡ ವಿಸರ್ಜನೆ ಮಾಡಬೇಕು. ಯಾರು ಕೂಡ ಹೊರಗಡೆ ಸಾಮೂಹಿಕವಾಗಿ ವಿಸರ್ಜನೆ ಮಾಡುವಾಗಿಲ್ಲ, ಅಂತ ಮನೆಯಲ್ಲಿನೇ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಂಡು ಅಲ್ಲಿ ಏನಾದರೂ ಸಣ್ಣ ಹೊಂಡ ಮಾಡಿಕೊಂಡು ಅಥವಾ ಏನಾದರೂ ಒಂದು ಬುಟ್ಟಿಯಿಂದ ಪಿಒಪಿ ಮೂರ್ತಿಗಳನ್ನು ಯಾರು ಕೂಡಿಸುವಾಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸತಕ್ಕಂಥ ಒಂದು ಆದೇಶದ ಬಗ್ಗೆ ಅಥವಾ ನಮ್ಮ ಇಲಾಖೆಯಿಂದ ಬಂದಂಥ ಒಂದು ಸುತ್ತಲೆಯನ್ನ ತಮಗೆ ಓದಿ ಹೇಳಿದ್ದೀವಿ. ಪ್ರತಿಯೊಂದು ಗ್ರಾಮದಲ್ಲಿ ಮಾಡುವಾಗಿಲ್ಲ, ಭಕ್ತ ದೇವಸ್ಥಾನಗಳಲ್ಲಿ ಮಾತ್ರ, ಗ್ರಾಮದ ದೇವಸ್ಥಾನದಲ್ಲಿ ಮಾತ್ರ 4 ಅಡಿ ಎತ್ತರ ಗಣೇಶ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಮಾತ್ರ ವಿಸರ್ಜನೆ ಮಾಡಬೇಕು. ಅದು ಪಿಒಪಿಯಿಂದ ಮಾಡಿದಂಥ ಗಣೇಶ ಮೂರ್ತಿಗಳನ್ನು ನಿಷೇಧ ಮಾಡಿದ್ದಾರೆ. ಮಣ್ಣಿನಿಂದ ತಯಾರು ಮಾಡಿದ ಗಣೇಶ ಮೂರ್ತಿಗಳನ್ನು 4 ಅಡಿಗಿಂತ ಹೆಚ್ಚಿಗೆ ಇರಲಾರ್ದು, ಎತ್ತರ ಇರಲಾರ್ದಂಥ ಮೂರ್ತಿಗಳನ್ನು ಗ್ರಾಮದ ದೇವಸ್ಥಾನದಲ್ಲಿ ಮಾತ್ರ ಪ್ರತಿಷ್ಠಾಪನೆ ಮಾಡಬೇಕು. ದೇವಸ್ಥಾನ ಅಂತ ಬಿಟ್ಟರೆ ಯಾವ ಸಮುದಾಯ ಭವನದಲ್ಲಾಯಿತು, ರಸ್ತೆಯಲ್ಲಾಯಿತು, ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲಿ ಪ್ರತಿಷ್ಠಾಪನೆ ಮಾಡುವಾಗಿಲ್ಲ. ಸರ್ಕಾರದ ಒಂದು ಹೊಸ ಆದೇಶದ ಪ್ರಕಾರ ದೇವಸ್ಥಾನದಲ್ಲಿ ಮಾತ್ರ ಪ್ರತಿಷ್ಠಾಪನೆ ಮಾಡಬೇಕು. ಮನೆ ಮನೆಯ ಗಣೇಶ ಮೂರ್ತಿಗಳನ್ನು
ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಅದು 2 ಅಡಿಗಿಂತ ಹೆಚ್ಚಿಗೆ ಎತ್ತರ ಇರಬಾರದು, 2 ಆ ಗಣೇಶ ಮೂರ್ತಿ ಎತ್ತರ ಇರಬಾರದು. ನಾವೇ ಮಾಡ್ಕೋಬೇಕು ತಮ್ಮ ಮನೆಯಿಂದ ಆವರಣದಲ್ಲಿ ವಿಸರ್ಜನೆಗೆ ಪ್ರತ್ಯೇಕವಾದ ಒಂದು ಹೊಂಡ ಅಥವಾ ನೀರಿನ ಒಂದು ಮೂಲವನ್ನ ಮಾಡಿಕೊಂಡು ಅಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಎಎಸ್ಐಗಳಾದ ಆರ್ಬಿ ಕುಂಬಾರ್, ಆರ್ಬಿ ಶೇಖ್, ಪ್ರಕಾಶ್ ಬನ್ನಟ್ಟಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.